ಹೊಸ ಜೀವನ ಚಿತ್ರದ ನಟಿಯ ಇಬ್ಬರು ಮಕ್ಕಳು ಹೇಗಿದ್ದಾರೆ ಗೊತ್ತಾ? ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ 80ರ ದಶಕದವರೆಗೆ ರಾಮಾಯಣ ಧಾರಾವಾಹಿಯ ಬಗ್ಗೆ ತಿಳಿದಿರುತ್ತದೆ. ಹೌದು, 1987ರಲ್ಲಿ ದೂರದರ್ಶನದ ಹಿಂದಿಯಲ್ಲಿ ಮೂಡಿ ಬರುತ್ತಿರುವ ರಾಮಾಯಣ ಧಾರಾವಾಹಿ ಇಡೀ ಭಾರತವನ್ನೇ ತನ್ನತ್ತ ಸೆಳೆದಿತ್ತು ಅಂತಾನೆ ಹೇಳಬಹುದು. ಜನವರಿ 25, 1987ರಲ್ಲಿ ರಾಮಾಯಣ ಧಾರಾವಾಹಿಯ ಮೊದಲ ಸಂಚಿಕೆ ಪ್ರಾರಂಭವಾಗಿದ್ದು ಒಟ್ಟು 78 ಸಂಚಿಕೆಗಳಲ್ಲಿ ಪ್ರಸಾರವಾದ ಈ ಧಾರಾವಾಹಿ ಜುಲೈ 31, 1988ರಲ್ಲಿ ಅಂತ್ಯಗೊಂಡಿತು. ಹೌದು, ಬಾಲಿವುಡ್ ಚಿತ್ರರಂಗದಲ್ಲಿ ಬಹಳನೇ ಖ್ಯಾತಿ ಪಡೆದಿದ್ದ ರಾಮಾನಂದ್ ಸಾಗರ್ ಎಂಬುವವರು ಈ ಧಾರಾವಾಹಿಯನ್ನು ನಿರ್ಮಾಣ ಮಾಡಿ ನಿರ್ದೇಶಿಸಿದ್ದ. ಈ ಧಾರಾವಾಹಿಯ ಎಲ್ಲ ಪಾತ್ರಧಾರಿಗಳು ಅವರ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ನಡೆಸಿದ್ದರು ಎನ್ನಬಹುದು. ಹೌದು, ಭಾರತೀಯರಿಗೆ ಈ ಧಾರಾವಾಹಿಯನ್ನು ನೋಡುವುದೇ ವಾರಕ್ಕೆ ಒಂದು ಹಬ್ಬ ಎಂಬುವಂತೆ ಇತ್ತು ಎಂದು ಹೇಳಿದರೆ ತಪ್ಪಾಗಲಾರದು. ಇಂತಹ ಅದ್ಭುತ ಪೌರಾಣಿಕ ದೃಶ್ಯ ಕಾವ್ಯದಲ್ಲಿ ಸೀತೆಯ ಪಾತ್ರದಲ್ಲಿ ನೈಜ ಸೀತೆಯಂತೆ ನಟಿಸಿ ಎಲ್ಲರ ಮನಗೆದ್ದ ನಟಿ ಎಂದರೆ ದೀಪಿಕಾರವರು. ಹೌದು, ಈ ನಟಿಯ ಪೂರ್ಣ ಹೆಸರು ದೀಪಿಕಾ ಚಿಕಾಲಿಯಾ ಎಂಬುದಾಗಿದ್ದು, ಇನ್ನು ನಟಿ ದೀಪಿಕಾರವರ ಬಗ್ಗೆ ಹೇಳಲು ಒಂದು ಕಾರಣವಿದೆ. ಹೌದು, ನಟಿ ದೀಪಿಕಾ ಅವರು ಕೇವಲ ಹಿಂದಿ ಸಿನಿಮಾಗಳಲ್ಲಿ ಹಾಗೂ ಧಾರಾವಾಹಿಗಳಲ್ಲಿ ಮಾತ್ರವಲ್ಲದೆ ಕನ್ನಡದಲ್ಲಿಯೂ ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಹೌದು, 1989ರಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಇಂದ್ರಜಿತ್ ಸಿನಿಮಾದ ಮುಖಾಂತರ ಮೊದಲ ಬಾರಿಗೆ ನಾಯಕಿಯಾಗಿ ಕನ್ನಡ ಸಿನಿಮಾದಲ್ಲಿ ನಟಿಸಿದರು ನಟಿ ದೀಪಿಕಾರವರು. ನಂತರ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಸಿನಿಮಾ 1990ರಲ್ಲಿ ತೆರೆಗಂಡ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಹೊಸ ಜೀವನ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದರು. ಇವರು ಕನ್ನಡ ಮಾತ್ರವಲ್ಲದೆ ಹಿಂದಿ, ತೆಲುಗು, ತಮಿಳು, ಗುಜರಾತಿ, ಮಲಯಾಳಂ, ಬೆಂಗಾಳಿ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದರು. ಇವರು ಸುಮಾರು 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ದೀಪಿಕಾ ಅಭಿನಯಿಸಿದ್ದು ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದಾರೆ. ಇನ್ನು ನಟಿ ದೀಪಿಕಾ ಅವರು ಕಾಲಚಕ್ರಮೇಯರ್, ಪ್ರಭಾಕರ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದ ನಂತರ ಮತ್ತೆ ಕನ್ನಡ ಚಿತ್ರರಂಗದ ಕಡೆ ಮುಖ ಮಾಡಲೇ ಇಲ್ಲ. ಹೌದು, ದೀಪಿಕಾ ಅವರು ಅತ್ತ ಬಾಲಿವುಡ್ ಹಾಗೂ ಇನ್ನಿತರ ಭಾಷೆಗಳಲ್ಲೂ ಕೂಡ ನಟಿಸದೆ ಚಿತ್ರರಂಗದಿಂದ ಕೆಲ ಕಾಲ ದೂರ ಉಳಿಯುತ್ತಾರೆ. ದೀಪಿಕಾ ಅವರು ಖ್ಯಾತ ಉದ್ಯಮಿ ಶೃಂಗಾರ್ ಬಿಂದಿ ಕಾಸ್ಮೆಟಿಕ್ಸ್ ಹಾಗೂ ಟಾಯ್ಸ್ ಕಂಪನಿಯ ಮಾಲೀಕ ಹೇಮಂತ್ ಟೋಪಿವಾಲಾ ಎಂಬುವರನ್ನು ಮದುವೆಯಾಗಿದ್ದು, ಇವರಿಗೆ ನಿಧಿ ಹಾಗೂ ಜೂಯಿ ಎಂಬ ಇಬ್ಬರು ಹೆಣ್ಣುಮಕ್ಕಳಿದ್ದಾರೆ. ಏಪ್ರಿಲ್ 29, 1965ರಲ್ಲಿ ಮುಂಬೈನಲ್ಲಿ ಜನಿಸಿದ ದೀಪಿಕಾ ಅವರಿಗೆ ಇದೀಗ 56 ವರ್ಷ ವಯಸ್ಸಾಗಿದ್ದು, ಇನ್ನು ಇತ್ತೀಚೆಗೆ ದೀಪಿಕಾ ಅವರು ಹಿಂದಿಯಲ್ಲಿ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರ ಮಾಡುತ್ತಿದ್ದಾರೆ. 56 ವರ್ಷದ ದೀಪಿಕಾ ಈಗಲೂ ತುಂಬ ಆಕ್ಟಿವ್ ಆಗಿದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ.